ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅನದರ್ ವಿಡಿಯೋ. ಏನಪ್ಪ ಅಂದರೆ, ಇಲ್ಲಿ ತುಂಬ ಜನ ಫಸ್ಟ್ ರೌಂಡಲ್ಲಿ ಚಾಯ್ಸ್ ಒಂದು ಕೊಟ್ಬಿಟ್ಟು ಅವರು ನಮಗೆ ಕಾಲೇಜೆಲ್ಲ ಅಡ್ಮಿಷನ್ ಆಗಿರ್ತಾರೆ. ಬಟ್ ಆದರೂ ನಮಗೆ ಇದು ಏನಪ್ಪ ಆಮೇಲೆ ಅಂತಾರೆ, ಇದು ಕಾಲೇಜ್ ನಮಗೆ ಬೇಡ, ಚೆನ್ನಾಗಿಲ್ಲ, ಹಾಗೆ ಹಿಂಗೆ ಏನೋ ಒಂದು ಮನಸ್ತಾಪ ಆಗಿ, ಸೊ ಇದು ಕಾಲೇಜ್ ನಮಗೆ ಇಷ್ಟ ಇಲ್ಲ ಅಂದ್ಕೊಂಡಿರ್ತಾರೆ. ಆವಾಗ ಮೊದಲೇ ಹೇಳಿದ್ದಾರೆ, ಆವಾಗ ಅನೌನ್ಸ್ಮೆಂಟಲ್ಲಿ ವೆರಿಫಿಕೇಶನಲ್ಲಿ ಹೇಳಿರ್ತಾರೆ ಎಲ್ಲ 4 ವರ್ಷ ಬಿಟ್ಟೋಗಂಗಿಲ್ಲ, ಬಿಟ್ಟೋದ್ರೂ ದಂಡ ಹಂಗೆ ಹಿಂಗೆ ಅಂತ. ಸೊ ಅದಕ್ಕೆ ತುಂಬ ಹೆದರ್ಕೊಂಡಿರ್ತಾರಪ್ಪ ಕೆಲವೊಂದು ಜನ. ಇವಾಗ ಅಂತಿರ್ತಾರೆ, ಐ ವಾಂಟ್ ಟು ಕ್ಯಾನ್ಸಲ್ ದಿಸ್ ಕಾಲೇಜ್, ಐ ಡೋಂಟ್ ವಾಂಟ್ ದಿಸ್ ಕಾಲೇಜ್ ಅಂತ ಏನೇನೋ ಥಿಂಕ್ ನಂಗೆ ಬೇಡ ಆಗಿರ್ತಾರೆ ಕೆಲವೊಂದು ಸ್ಟೂಡೆಂಟ್ಗೆ. ಸೊ ಅಂಥ ಸ್ಟೂಡೆಂಟ್ಗೆ ಇಲ್ಲೊಂದು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ಕೆ ಇಯವರು. ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಆ್ಯಕ್ಚುಲಿ ಬಂದು ಒಂದು 6 ಅವರ್ ಆಗಿದೆ, ಬಟ್ ನಾನು ವೀಡಿಯೋನ ಮಾಡೋಕ್ಕೆ ಲೇಟ್ ಆಗ್ತಿದೆ, ಸಾರಿ ಗೈಸ್. ಏನಂದರೆ ನೋಡ್ಬೋದು ಇಲ್ಲಿ 7/12/2021 ಬಂದಿದೆ ಇದು. ನೋಡು, ಯು ಜಿ ಸಿ ಇ 2017-2021 ಸಾಲಿನ ಆನ್ಲೈನ್ ಸೀಟು ರದ್ದು ಕುರಿತು ಲಿಂಕನ್ನು ಕೆ ಇ ವೆಬ್ಸೈಟ್ನಲ್ಲಿ ಸದ್ಯದಲ್ಲೇ ಸಕ್ರಿಯಿಸಲಾಗುವುದು. ಸದರಿ ಶೀಟು ರದ್ದುಗೊಳಿಸುತ್ತಿರುವ ಮಾರ್ಗಸೂಚಿ ವೆಬ್ಸೈಟ್ನಲ್ಲಿ ಪ್ರಕಟಿಸಿದ ಅಭ್ಯರ್ಥಿಗಳು ತಮಗೆ ಹಂಚಿಕೆಯಾದ ಶೀಟನ್ನು ರದ್ದುಪಡಿಸಲು ಇಚ್ಛಿಸಿದ ಲಿಂಕು ಬೆಳಗ್ಗೆ 8 ತಾರೀಕು ಬೆಳಗ್ಗೆ 10 ಗಂಟೆಗೆ ಆಯಿತಾ, ಅಲ್ಲಿಂದ ರದ್ದುಗೊಳಗಲು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಎಂಡ್ ಡೇಟ್ ಕೊಟ್ಟಿಲ್ಲ, ಬಟ್ ಸ್ಟಾರ್ಟಿಂಗ ಡೇಟ್ ಕೊಟ್ಟಿದ್ದಾರೆ ನೋಡಿ, ನಾಳೆ ಬೆಳಿಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಸೊ ಯಾರಿಗೂ ಇದು ನಿಮ್ಗೆ ಇಷ್ಟ ಆಗಿರಲಿಲ್ವೋ ಅಂಥ ಕಾಲೇಜ್ಗಳನ್ನ ಕ್ಯಾನ್ಸಲ್ ಮಾಡ್ಕೋಬೋದು. ಇದು ಬಂದುಬಿಟ್ಟು ಓನ್ಲಿ ಚಾಯ್ಸ್ ಒನ್ ಸೆಲೆಕ್ಟ್ ಮಾಡಿದ್ರಿಗೆ ಮಾತ್ರ, ಕಾಲೇಜಲ್ಲಿ ಹೋಗಿ ಅಡ್ಮಿಷನ್ ತೊಗೊಂಡಿರೋರಿಗೆ ಆಯಿತಾ. ಸೊ ನೋಡಿ ಗೈಸ್, ಇಂಥ ಒಂದು ಆಪರ್ಚುನಿಟಿನ ಕೊಟ್ಟಿದ್ದಾರೆ. ಸೊ ಇದನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ಅಂತ ಇದ್ದೀನಿ. ಆಮೇಲೆ ಮತ್ತೆ ಸೆಕೆಂಡ್ ರೌಂಡಲ್ಲಿ ಮುಂದೆ ಏನು ಪ್ರೊಸೀಜರ್ ಅಂತ ನೋಡ್ತೀನಿ ನೋಟಿಫಿಕೇಶನ್ ಬಂದಾಗ. ಸೊ ಇದೊಂದು PDF ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗ ಬೇಗ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಬಿಟ್ಟು ಸರಿಯಾಗಿ ಓದಿ ನೋಡಿ ಇದ್ರ ಪ್ರೊಸೀಜರ್ ಮುಂದೆ ಏನಂತ ಹೇಳ್ತೀನಿ ಗೈಸ್. ಮುಂದಿನ ನೋಡೋದಲ್ಲಿ ಮತ್ತೆ ಚಿಕ್ಕಣ್ಣ ಮುಂದಿನ ನೋಡಿದ್ರೆ. ಬೈ ಗೈಸ್.